ಹೋದ ವರ್ಷ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ನೂತನವಾಗಿ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದರ ಸಲುವಾಗಿ ನಿನ್ನೆ ವಾರ್ಷಿಕೋತ್ಸವ ಅಂತ ಇಟ್ಕೊಂಡಿದ್ವಿ. ಅದರ ಜೊತೆಗೆ ಪ್ರತಿ ವರ್ಷವೂ ನಾವು ಇಲ್ಲಿ ಒಂದು ಊರಿನಲ್ಲಿ ನಮ್ಮ ದೇವಸ್ಥಾನದಲ್ಲಿ ಒಂದು ಕಲ್ಯಾಣೋತ್ಸವ ಮತ್ತು ರಾತ್ರಿಗೆ ಉತ್ಸವ ಪಲ್ಲಕ್ಕಿ ಒಳಗೊಂಡು ಕರಗ ಮತ್ತು ಕರಗ ಇರುತ್ತೆ. ಮತ್ತು ಏನು ನಮ್ಮ ಈ ದೇವಸ್ಥಾನದಲ್ಲಿ ಏನು ನಮ್ಮ ಈ ಕಾರ್ಯಕ್ರಮ ಮಾಡೋದರಿಂದ ಈ ಸುತ್ತಮುತ್ತ ಗ್ರಾಮಗಳಿಂದ ಸಾಕಷ್ಟು ಜನ ಆಗಮಿಸ್ತಾರೆ. ಸೊ ಅದೇ ರೀತಿ ಅವರಿಗೆ ಬರುವಂಥವ್ರಿಗೆ ಭಕ್ತಾದಿಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಆಗಿರ್ಬೋದು, ಅವ್ರಿಗೆಲ್ಲ ಪ್ರಸಾದ ನೀಡಿ ಒಂದು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಸೊ ನಿನ್ನೆ ಎಲ್ಲ ಒಂದು ವಾರ್ಷಿಕೋತ್ಸವ ಪ್ರೋಗ್ರಾಮ್ ನಡೀತಾರ ಅಂತಿದ್ದೀನಿ. ಇವತ್ತು ಈಗ ಕಲ್ಯಾಣೋತ್ಸವ ನಡೆದಿದೆ, ರಾತ್ರಿಗೆ ಉತ್ಸವ ಮತ್ತು ಕರಗ ಎಲ್ಲ ಇರುತ್ತೆ, ಎಲ್ಲ ದೇವಸ್ಥಾನ ಅಭಿಷೇಕ. ಸೊ ಹಂಗಾಗಿ ಸೊ ಒಳ್ಳೆ ಇವತ್ತು ಇಲ್ಲಿ ರಣವೀರಮ್ಮ ದೇವಸ್ಥಾನ ಅಂತ ಇದೆ, ಇಲ್ಲಿ ಇವತ್ತು ರಾತ್ರಿ ಕರಗ ಇರುತ್ತೆ. ಸೊ ಅದೇ ರೀತಿ ಎಲ್ಲ ನಮ್ಮ ಊರಿನ ಗ್ರಾಮ ದೇವತೆ ಇದು ದೇವಸ್ಥಾನಗಳಿಂದ ಒಂದು ಪಲ್ಲಕ್ಕಿಗಳು ನಡೆಯುತ್ತೆ. ಸೊ ಅದೇ ರೀತಿ ನಮ್ಮ ಊರಿನ ನಮ್ಮ ಏನು ನಮ್ಮ ನಮ್ಮ ಅಣ್ಣ ತಮ್ಮಂದಿರಗಳೆಲ್ಲ ಒಳ್ಳೆ ಸಹಕಾರದಿಂದ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದೇ ರೀತಿ ಮುಂದೆ ನಮ್ಮ ಗ್ರಾಮಸ್ಥರ ಸಹಕಾರದಿಂದ ಇನ್ನೂ ಮುಂದೆ ಇನ್ನೂ ಜೋರಾಗಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಸಂಕಲ್ಪ ಮಾಡ್ತೇವೆ. ಹೊಸದಾಗಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಆದ ನಂತರ ಇದು ಮೊದಲನೆಯದಾಗಿ ನಿನ್ನೆ ವಾರ್ಷಿಕೋತ್ಸವ ಸಮಾರಂಭನೆ ಮಾಡಲಾಯಿತು. ನಿನ್ನೆ ಹೋಮಗಳಿತ್ತು, ಅದೇ ರೀತಿ ಇವತ್ತು ಬೆಳಗ್ಗೆ ಎಲ್ಲ ದೇವಸ್ಥಾನಗಳಲ್ಲಿ ಅಭಿಷೇಕ ಪೂಜೆಗಳಿತ್ತು, ನಂತರ ಕಲ್ಯಾಣ ಮಹೋತ್ಸವ ಇತ್ತು. ಕಲ್ಯಾಣ ಮಹೋತ್ಸವ ಆದ ತಕ್ಷಣ ಮಧ್ಯಾಹ್ನ ಊಟದ ವ್ಯವಸ್ಥೆ ಇತ್ತು, ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ಊಟ ಮುಗಿದ ನಂತರ ಈಗ ಬೇರೆ ಈಗ ಕಾರ್ಯಕ್ರಮಗಳೆಲ್ಲ ನೋಡ್ತಾ ಇದ್ದಾರೆ ಯುವಕರು ಹಿರಿಯರು ಎಲ್ಲರೂ. ನಂತರ ಸಾಯಂಕಾಲ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಸುಮಾರು ಸುತ್ತಮುತ್ತ ಊರಿನ ಭಕ್ತಾದಿಗಳು ಆರ್ಕೆಸ್ಟ್ರಾ ಕಾರ್ಯಕ್ರಮಕ್ಕೆ ಬರುವಂತಹ ಅಭಿಮಾನಿಗಳು ಎಲ್ಲರೂ ಸಹ ಇರ್ತಾರೆ. ಒಂದು ಸುಮಾರು ಒಂದು 3,000 to 4,000 ಜನ ಸೇರೋ ಸಂಭವ ಇದೆ. ನಮ್ಮ ಊರಿನಲ್ಲಿ ಸುಮಾರು ಒಂದು 20-25 ವರ್ಷದಿಂದ ಕರಗ ಮಹೋತ್ಸವ ನಡೀತಾ ಇದೆ. ಅದೇ ರೀತಿ ಈ ವರ್ಷ ಕೂಡ ಕರಗ ಮಹೋತ್ಸವವನ್ನು ತುಂಬ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ಎಲ್ಲರೂ ಸೇರಿ. ಅದೇ ರೀತಿ ಎಲ್ಲ ದೇವರ ಐದು ದೇವಸ್ಥಾನದ ಪಲ್ಲಕ್ಕಿಗಳು ಉತ್ಸವ ಇರುತ್ತೆ ರಾತ್ರಿ ಮೆರವಣಿಗೆ, ನಂತರ ಬೆಳಿಗ್ಗೆ ಅಗ್ನಿಗುಂಡ ಹೋಮ. ಕುಳೂರು ಗ್ರಾಮದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು 300 ವರ್ಷಗಳ ಇತಿಹಾಸ ಇರೋ ದೇವಸ್ಥಾನ. ಅದು ಹಳೆಯದಾದ್ದರಿಂದ ಕುಳೂರು ಗ್ರಾಮಸ್ಥರೆಲ್ಲ ಸೇರಿ ಹೊಸದಾಗಿ ದೇವಸ್ಥಾನವನ್ನು ಹೋದ ವರ್ಷ ನಿರ್ಮಾಣ ಮಾಡಿದ್ದೀವಿ. ಇದು ಮೊದಲನೇ ವಾರ್ಷಿಕೋತ್ಸವ, ಶುಕ್ರವಾರ ಬಂದು ಮೊದಲನೇ ವಾರ್ಷಿಕೋತ್ಸವ. ನಿನ್ನೆ ಹೋಮಗಳು ಇದೆಲ್ಲ ಇತ್ತು, ಇವತ್ತೂ ಹೋಮಗಳು ಎಲ್ಲ ಇತ್ತು. ಇವತ್ತು ದೇವರ ಕಲ್ಯಾಣೋತ್ಸವ, ಸಾಯಂಕಾಲ ಇಲ್ಲಿ ಕರಗ ಇರುತ್ತೆ, ಆರ್ಕೆಸ್ಟ್ರಾ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ. 3 ತಿಂಗಳು ಕಂಟಿನ್ಯೂ ಆಗಿ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ. ಎಲ್ಲ ಕಾರ್ಯಕ್ರಮಗಳು ನೈಟಿಗೆ 5 ಪಲ್ಲಕ್ಕಿಗಳಿರುತ್ತೆ, ಆರ್ಕೆಸ್ಟ್ರಾನೂ ಗ್ರ್ಯಾಂಡಾಗಿ ಇರುತ್ತೆ. ಸುತ್ತಮುತ್ತಲು ಸುಮಾರು 4,000-5,000 ಜನ ಸೇರುವ ನಿರೀಕ್ಷೆ ಇರುತ್ತೆ. ಎಲ್ರಿಗೂ ಎಲ್ಲ ಅನುಕೂಲಗಳು, ಊಟದ ವ್ಯವಸ್ಥೆ ಪ್ಲಸ್ ಎಲ್ಲ ಅನುಕೂಲಗಳು ಮಾಡಿರ್ತೇವೆ. ನಮ್ಮ ಕೂಳೂರಿನ ಯುವಕರು ತಂಡದಿಂದ ಆರ್ಕೆಸ್ಟ್ರಾವನ್ನು ಮಾಡ್ತಾಯಿದ್ದಾರೆ, ಹಾಗೂ ಎಲ್ಲ ಕೂಳೂರಿನ ಹಿರಿಯರು ಕಿರಿಯರು ಎಲ್ಲರ ಸಹಕಾರದಿಂದ ವರ್ಷವೂ ಒಂದು ವರ್ಷ ಹೆಚ್ಚಾಗಿ ಡೆವಲಪ್ಮೆಂಟು ಮಾಡಿಕೊಂಡು ಹೋಗ್ತಾಯಿದ್ದಾರೆ. ಇದೇ ರೀತಿ ನಮ್ಮ ಇದಾದ ನಂತರ ನಮ್ಮ ಹುಡುಗರು ಕೂಡ ಇದನ್ನು ಹಂಗೆ ಮುಂದುವರಿಸಿಕೊಂಡು ಹೋಗ್ಬೇಕನ್ನೋದು ನಮ್ಮ ಇದು. ಗ್ರಾಮದಲ್ಲಿ 3 ದಿವಸಗಳ ಕಾಲ ಏನು ಪೂಜೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೋ ಅದಕ್ಕೆ ಎಲ್ಲ ಯುವಕರು, ನಮ್ಮ ಗ್ರಾಮದ ಎಲ್ಲ ಯುವಕರು ಮತ್ತು ಹಿರಿಯರು ಎಲ್ಲರೂ ಬಂದು ಎಲ್ಲ ರೀತಿಯಂತಹ ಸಹಕಾರ ಮಾಡಿರುತ್ತಾರೆ. ಆದ್ದರಿಂದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಚಂದ್ರಬಾಬು ನಾಯ್ಡುನವರು ಇಲ್ಲಿರತಕ್ಕಂಥ ಕೆಲವೊಂದು
ಏನು ಅಮೌಂಟ್ ಕಲೆಕ್ಷನ್ ಆಗಲಿ ಇವರೆಲ್ಲ ನಿರ್ವಹಿಸ್ಕೊಂಡಿದ್ದಾರೆ. ಇವ್ರಿಗೂ ನಮ್ಮ ಯುವಕರ ಪರವಾಗಿ ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಇವತ್ತು ರಾತ್ರಿ ಮನೋರಂಜನಾ ಕಾರ್ಯಕ್ರಮ ಆರ್ಕೆಸ್ಟ್ರಾವನ್ನು ಹಮ್ಮಿಕೊಂಡಿರುತ್ತೇವೆ. ಅದೇ ರೀತಿ ಇಲ್ಲಿ ರಣಬೇರಮ್ಮ ದೇವಸ್ಥಾನದಲ್ಲಿ ಅನ್ನ ದೀಪೋತ್ಸವ ಇರುತ್ತದೆ. ಮತ್ತು ಎಲ್ಲ ದೇವರುಗಳ ಊರಿನ ಎಲ್ಲ ಗ್ರಾಮ ದೇವತೆಗಳು ಮತ್ತು ವೇಣುಗೋಪಾಲ ಸ್ವಾಮಿ ಎಲ್ಲ ಪುಷ್ಪ ಪಲ್ಲಕ್ಕಿಗಳು ಅದ್ದೂರಿಯಾಗಿರುತ್ತದೆ. ಅದಕ್ಕೆ ಎಲ್ಲರೂ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ತೀವಿ. ಇಲ್ಲಿಗೆ ಬರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ಊಟದ ವ್ಯವಸ್ಥೆ ಇರುತ್ತದೆ.